ಇಷ್ಟೊತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ವಿ ಈಗ ನಮ್ಮನ್ನೆಲ್ಲ ನಕ್ಕು ನಗ್ಸೋದಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಡಾಕ್ಟರ್ ಬಸವರಾಜ್ ಅವರು ದಯವಿಟ್ಟು ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳಿ ವೃತ್ತಿಯಲ್ಲಿ ಇವರು ಡಾಕ್ಟರ್ ಆದ್ರೂ ಇವ ಸ್ಟ್ಯಾಂಡ್ ವೆಟ್ರನರಿ ಡಾಕ್ಟರ್ ಸ್ಟ್ಯಾಂಡ್ ಸ್ಟ್ಯಾಂಡಪ್ ಕಾಮಿಡಿ ಮಾಡೋಕ್ಕೆ ಬಂದಿದ್ದಾರೆ ಬಹಳ ಸಂತೋಷ ಇವರು ಕಾಮಿಡಿನ ಕೇಳಬೇಕು ನೋಡಬೇಕು ಅಂತ ನಾನು ಬಹಳ ಕಾತ್ರದಿಂದ ಇದ್ದೀನಿ ಸೊ ನಿಮ್ಮ ಜೊತೆ ನಾನು ಎಂಜಾಯ್ ಮಾಡ್ತೀನಿ ಲೆಟ್ಸ್ ಪ್ಲೀಸ್ ವೆಲ್ಕಮ್ ಅಗೇನ್ ಬಸವರಾಜ್ ಬೆಣ್ಣಿ ಸರ್ ಥ್ಯಾಂಕ್ ಯು ಸುವರ್ಣ ಚಾನೆಲ್ನ ಎಲ್ಲ ಅಭಿಮಾನಿಗಳಿಗೆ ಮತ್ತು ದಾವಣಗೆರೆಯ ಸುವರ್ಣ ಲೇಡೀಸ್ ಕ್ಲಬ್ನ ಎಲ್ಲ ಮಹಿಳಾ ಸದಸ್ಯರಿಗೆ ನಮಸ್ಕರಿಸುತ್ತಾ ನಾನು ಡಾಕ್ಟರ್ ಬಸವರಾಜ್ ಬೆಣ್ಣಿ ವೃತ್ತಿಯಲ್ಲಿ ನಾನು ವೆಟನರಿ ಡಾಕ್ಟರ್ ಇದ್ದೀನಿ ಪ್ರವೃತ್ತಿಯಲ್ಲಿ ಹಾಸ್ಯವನ್ನು ಹೇಳ್ತಾ ಇದ್ದೀನಿ ಬಂಧುಗಳೇ ನಾನು ಎಲ್ಲೇ ಕಾರ್ಯಕ್ರಮ ಕೊಟ್ಟರು ನಂದೊಂದು ಕಾಮನ್ ಡೈಲಾಗ್ ಇದೆ ಆ ಕಾಮನ್ ಡೈಲಾಗ್ ನಾನು ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನಗುವುದು ಭೋಗ ಆ ಚಾನ್ಸ್ ಇವತ್ತು ನಿಮಗಿದೆ ನಗುವುದು ಭೋಗ ನಗಿಸುವುದು ಯೋಗ ಆ ಚಾನ್ಸ್ ಇವತ್ತು ನನಗಿದೆ ಇನ್ನೊಂದು ಚಾನ್ಸ್ ಇದೆ ಆ ಚಾನ್ಸು ನಿಮಗೆ ಯಾರಿಗೂ ಬಾರದೇ ಇರಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಆ ಮಾತು ಹೇಳ್ತೀನಿ ನಗುವುದು ಭೋಗ ನಗಿಸುವುದು ಯೋಗ ನಗದೇ ಇರುವುದು ರೋಗ ಈ ಮಾತು ಹೇಳಿದ ಮೇಲೆ ನನಗೊಂದು ಚೂರು ಸಮಾಧಾನ ಯಾಕೆಂದರೆ ಇನ್ನು ಮುಂದೆ ನಾನು ಏನು ಮಾತಾಡಿದ್ರು ನೀವು ನಗಬೇಕಾಗತ್ತೆ ಅಕಸ್ಮಾತ್ ನೀವು ನಗಲಿಲ್ಲ ಅಂತ ಇಟ್ಕೊಳ್ಳಿ ನಿಮ್ಮ ಪಕ್ಕದವ್ರು ಏನಂತಾರೆ ಗೊತ್ತಾ ಈಗ ರೋಗ ಐತೆ ನೋಡ್ರಿ ಅಂತ ಅಂತಾರೆ ಇದೊಂದು ರೀತಿ ಸಮಾಧಾನದ ಅಂಶ ನಾನು ಹಿಂಗೆ ಒಂದೂರು ರಾಯಚೂರು ಹತ್ರ ಒಂದೂರ ಹತ್ರ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದೆ ಸಾಯಂಕಾಲದ ಸಮಯ ಆಗಿತ್ತು ಅವ್ನು ಸ್ವಲ್ಪ ಟೈಟಾಗಿ ಬಂದ್ಬಿಟ್ಟಿದ್ದ ಆ ಸ್ವಲ್ಪ ಟೈಟಾಗಿ ಬಂದಿರತಕ್ಕಂಥ ಸಮಯದಲ್ಲಿ ಅವನು ಮಾತಾಡ್ಲಿಕ್ಕೆ ಶುರು ಮಾಡ್ದ ನೀನು ನಗಸಕ್ಕೆ ಬಂದಿ ಏನಪ್ಪಾ ಅಂದ ಹೌದು ನಗಸಕ್ಕೆ ಬಂದಿದ್ದೀನಿ ಅಂದೆ ನಕ್ರೆ ಏನಾಗ್ತತೆ ಬೊಗಳಲಿ ವೆಟರ್ನರಿ ಡಾಕ್ಟರ್ ಡಾಕ್ಟ್ರಲ್ಲ ನಾ ಈ ಥರನೇ ಮಾತಾಡ್ತೇನೆ ನಾನು ಅಂದ್ಕೊಂಡ್ಬಿಟ್ಟೆನವ ಒಂದು ಮಾತು ಹೇಳಿದೆ ಬಂಧುಗಳೇ ದಯವಿಟ್ಟು ಗಮನ ಇಟ್ಟು ಕೇಳಿ ಗಲಾಟೆ ಮಾಡಬಾರ್ದು ಮಕ್ಕಳು ದಯವಿಟ್ಟು ಗಲಾಟೆ ಮಾಡಬಾರ್ದು ಮಕ್ಕಳು ದಯವಿಟ್ಟು ನಾನು ಹೀಗೆ ಹೇಳ್ತಕ್ಕಂಥ ಮಾತುಗಳನ್ನು ಗಮನ ಇಟ್ಟು ಕೇಳಿ ನಾನು ಅವನಿಗೆ ಎರಡಕ್ಷರದಿಂದ ಪ್ರಾರಂಭ ಮಾಡಿ ಎರಡಕ್ಷರದಲ್ಲಿ ಉತ್ತರ ಕೊಟ್ಟ ನಕ್ರೆ ಏನಾಗುತ್ತಂತ ಅದನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ದಯವಿಟ್ಟು ಮಧ್ಯೆ ಎಲ್ಲೂ ಚಪ್ಪಾಳೆ ಹೊಡಿಬೇಡಿ ಅಂತ ಹೇಳ್ತಾ ಕೊನೆಯಲ್ಲಿ ನಿಮಗೆ ಖುಷಿ ಮಾತ್ರ ಚಪ್ಪಾಳೆ ಹೊಡೀರಿ ಅಂತ ಮಾತನ್ನು ಹೇಳ್ತಾ ಆ ಮಾತನ್ನು ಪ್ರಸ್ತುತ ಪಡಿಸ್ತಾ ಬಂಧುಗಳೇ ಭೂಮಿ ಎಂಬ ಎರಡಕ್ಷರದ ಮೇಲೆ ಹುಟ್ಟಿ ಜೀವ ಎಂಬ ಎರಡಕ್ಷರ ಪಡೆದು ಎರಡಕ್ಷರದ ಗಂಡು ಎರಡು ಅಕ್ಷರದ ಹೆಣ್ಣಾಗಿ ಎರಡಕ್ಷರದ ಅಜ್ಜ ಅಜ್ಜಿ ಎರಡಕ್ಷರದ ಅಪ್ಪ ಅಮ್ಮ ಎರಡಕ್ಷರದ ಅಣ್ಣ ತಮ್ಮ ಎರಡಕ್ಷರದ ಅಕ್ಕ ತಂಗಿಯೊಂದಿಗೆ ಮಮತೆಯಿಂದ ಬೆಳೆಯುತ್ತಾ ಎರಡಕ್ಷರದ ಗುರುವಿನ ಬಲದೊಂದಿಗೆ ಎರಡಕ್ಷರದ ವಿದ್ಯೆ ಸಂಪಾದಿಸಿ ಎರಡಕ್ಷರದ ಹಣ ಗಳಿಸುತ್ತಾ ಎರಡಕ್ಷರದ ನೋವನ್ನು ನುಂಗಿಕೊಳ್ಳುತ್ತಾ ಎರಡಕ್ಷರದ ಸಿಟ್ಟನ್ನು ದೂರವಿಡುತ್ತಾ ಎರಡಕ್ಷರದ ಸ್ನೇಹವನ್ನು ದ್ವಿಗುಣಗೊಳಿಸಿಕೊಳ್ಳುತ್ತಾ ಎರಡಕ್ಷರದ ಪ್ರೀತಿಯನ್ನು ಸಂಪಾದಿಸುತ್ತಾ ಎರಡಕ್ಷರದ ಜಾಣ್ಮೆಯನ್ನು ಎರಡಕ್ಷರದ ತಾಳ್ಮೆಯನ್ನು ಬೆಟ್ಟದಷ್ಟು ಬೆಳೆಸಿಕೊಳ್ಳುತ್ತಾ ಎರಡಕ್ಷರದ ನಾನು ಎಂಬ ಅಹಂಕಾರವನ್ನು ಮೆರೆಯದೆ ಎರಡಕ್ಷರದ ನಾವು ಎಂಬ ಮಮಕಾರವನ್ನು ಬೆಳೆಸಿಕೊಳ್ಳುತ್ತಾ ಎರಡಕ್ಷರದ ಸಿಹಿಯಾದ ಘಟನೆಗಳನ್ನು ನೆನೆಯುತ್ತಾ ಎರಡಕ್ಷರದ ಕಹಿಯಾದ ಘಟನೆಗಳನ್ನು ಮರೆಯುತ್ತಾ ಎರಡಕ್ಷರದ ಕಣ್ಣನ್ನು ಎರಡಕ್ಷರದ ದಾನ ಮಾಡುತ್ತಾ ಎರಡಕ್ಷರದ ಮುಪ್ಪು ಬಂದು ಎರಡಕ್ಷರದ ಸಾವು ಬರುವ ತನಕ ಎರಡಕ್ಷರದ ನಿಮ್ಮ ಮುಖದ ಮೇಲೆ ಎರಡಕ್ಷರದ ನಗು ಇದ್ದಿದ್ದೇ ಆದರೆ ಎರಡಕ್ಷರದ ಸ್ವರ್ಗ ನಿಮ್ಮ ಅಂಗೈಯಲ್ಲಂತೆ ಬಂದು ಕಡೆ ಹಿಂಗೆ ನಗಿಸಬೇಕಂತ ಏನು ರೂಲ್ಸ್ ಇಲ್ಲ ಹೆಂಗಾದರೂ ನಗಿಸಬಹುದು ನೋಡಿ ಉದಾಹರಣೆ ಹೇಳ್ಕೊತಾ ಹೋಗ್ತೀನಿ ಬರೀ ಸಿನಿಮಾ ಹೆಸರು ಹೇಳಿದ್ರೆ ಬರೀ ಸಿನಿಮಾ ಹೆಸರು ಹೇಳ್ತೀನಿ ನಾನು ನೀವು ನಗ್ತಾ ಹೋಗ್ತೀರಿ ನೋಡಿ ಬೇಕಾದ್ರೆ ಪ್ರೀತಿಯ ಸೆಳೆತ ಅಂದರೆ ಹೆಂಗಿರುತ್ತೆ ಅಂತ ತಿಳ್ಕೊಬೇಕು ಅಂದರೆ ನೀವು ಪುನೀತ್ ರಾಜ್ಕುಮಾರ್ ಅಭಿನಯದ ಮಿಲನ ಸಿನಿಮಾ ನೋಡ್ಬೇಕಂತೆ ಪ್ರೀತಿ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅನ್ನಂಗಿದ್ರೆ ನೀವು ರಮೇಶ್ ಅಭಿನಯದ ಅಮೇರಿಕಾ ಅಮೇರಿಕಾ ಸಿನಿಮಾ ನೋಡ್ಬೇಕಂತೆ ಪ್ರೀತಿ ಹೆಂಗೆ ಮಾಡಬೇಕು ಅಂತ ನೀವು ತಿಳ್ಕೋಬೇಕು ಅನ್ನಂಗಿದ್ರೆ ರವಿಚಂದ್ರನ್ ಅಭಿನಯದ ಪ್ರೇಮಲೋಕ ಸಿನಿಮಾ ನೋಡ್ಬೇಕಂತೆ ಪ್ರೀತಿ ಮಾಡಿ ಕೈ ಬಿಡೋದಾದರೆ ಮುಂಗಾರು ಮಳೆ ಸಿನಿಮಾ ನೋಡ್ಬೇಕಂತೆ ಪ್ರೀತಿ ಮಾಡಿ ಮೆಂಟಲ್ ಆಗೋದಾದರೆ ಚೆಲುವಿನ ಚಿತ್ತಾರ ಸಿನಿಮಾ ನೋಡ್ಬೇಕಂತೀರಿ ಮೆಂಟಲ್ ಆಗಿ ಪ್ರೀತಿ ಮಾಡ್ಬೇಕನ್ನಂಗಿದ್ರೆ ಮನಸಾರೆ ಚಿತ್ರ ನೋಡ್ಬೇಕಂತ್ರಿ ಪ್ರೀತಿ ಮಾಡಿ ಮದುವೆ ಆಗ್ಬೇಕನ್ನಂಗಿದ್ರೆ ಹುಡುಗಾಟ ಸಿನಿಮಾ ನೋಡ್ಬೇಕಂತ್ರಿ ಪ್ರೀತಿ ಮಾಡಿ ಮದುವೆ ಆಗಿ ಸಾಯ್ಬೇಕನ್ನಂಗಿದ್ರೆ ದುನಿಯಾ ಸಿನ್ಮಾ ನೋಡ್ಬೇಕಂತರಿ ಪ್ರೀತಿ ಮಾಡದೆಯೇ ಮದುವೆ ಆಗದೆಯೇ ಎಲ್ಲವನ್ನೂ ಮಾಡ್ಬೇಕಂದ್ರೆ ನಿತ್ಯಾನಂದ ಸ್ವಾಮಿ ಸಿಡಿ ನೋಡ್ಬೇಕಂತ್ರಿ ಅದು ಏನಪ್ಪ ಈ ಸ್ವಾಮಿ ಹೆಸರು ಹೇಳ್ಬಿಟ್ರೆ ಎಲ್ಲರೂ ಚಪ್ಪಾಳೆ ಹೊಡಿತಾರೆ ಕೇಕೆ ಹಿಡಿತಾರೋ ಏನು ಭಕ್ತರಿದ್ದರೂ ಶಿಷ್ಯರಿದ್ರೆ ನಮಗೆ ಗೊತ್ತಿಲ್ಲ ಏನು ಸ್ವಾಮಿಗಳು ಹಿಂಗೆ ಕುತ್ಕೊಂಡು ಆಶೀರ್ವಾದ ನೀಡ್ತಿದ್ರು ಒಬ್ಬ ಭಕ್ತ ಬಂದು ಕಾಲಿಗೆ ಬಿದ್ದ ಭಕ್ತ ಬಂದು ಕಾಲಿಗೆ ಬಿದ್ದುಬಿಟ್ಟು ನೂರು ರೂಪಾಯಿ ತೆಗೆದು ಹುಂಡಿ ಒಳಗೆ ಹಾಕಿದ ಹುಂಡಿ ಒಳಗೆ ಹಾಕಿಬಿಟ್ಟು ಭಕ್ತ ಹಿಂಗೆ ಹೋಗ್ತಿದ್ದ ಸ್ವಾಮಿಗಳು ಹೇಳಿದ್ರು ಶಿಷ್ಯ ನಿಲ್ಲು ಪ್ರಸಾದ ಸ್ವೀಕರಿಸಿ ಹೋಗುವಂತೆ ಅಂದರು ಅವ ಭಕ್ತ ಎಂಥ ಉತ್ತರ ಹೊಡಿಬೇಕ್ರಿ ಸ್ವಾಮಿಗಳೇ ನಮಗೆ ನಿಮ್ಮದು ಪ್ರಸಾದ ಗಿಸಾದ ಏನು ಬೇಡ್ರಿ ನಿಮ್ದೊಂದು ಸೀಡಿ ಇದ್ರೆ ಕೊಟ್ಬಿಡ್ರಿ ತಾಂಡೋಕಿನದವ ತಮಾಷೆ ನಮ್ಮನ್ನು ಸೇರಿಸಿಕೊಂಡು ನಾವು ನಗಬೇಕಂತೆ ನಿಜವಾದ ಹಾಸ್ಯ ನಮ್ಮನ್ನು ಸೇರಿಸಿಕೊಂಡಾಗ ಸರ್ವಶ್ರೇಷ್ಠವಾದ ಹಾಸ್ಯ ಬರುತ್ತಂತೆ ಬದುಕೆ ಇನ್ನು ಮಾತಿಗೆ ಮಾತು ಹೇಳಬೇಕಂದ್ರೆ ಮಕ್ಕಳಿಂದ ಸರ್ವಶ್ರೇಷ್ಠವಾದ ಹಾಸ್ಯ ಬರುತ್ತೆ ಎಂತೆಂಥ ಹಾಸ್ಯ ಪ್ರಸಂಗ ಬರುತ್ತೆ ನೋಡ್ರಿ ಮಕ್ಕಳು ಭಾಳ ಕಿಲಾಡಿಗಳು ಭಾಳ ಸರಳವಾಗಿ ಉತ್ತರ ಕೊಡ್ತಾರೆ ಅವರ ಪ್ರಶ್ನೆ ಅವರ ಕುತೂಹಲ ಮತ್ತು ಅವರ ಉತ್ತರ ನಮ್ಮನ್ನು ಸಂದಿಗ್ಧತೆಗೆ ಭಾಳಷ್ಟು ಸಾರಿ ಸಿಕ್ಕಾಕಿಸ್ತದೆ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಸ್ಕೂಲ್ ಮುಂದೆ ಬೋರ್ಡ್ ಹಾಕಿದ್ರು ಏನಂತ ಶಾಲಾ ವಲಯ ಮಕ್ಕಳು ರಸ್ತೆ ದಾಟುತ್ತಿರುತ್ತಾರೆ ನಿಧಾನವಾಗಿ ಚಲಿಸಿ ಅವ ಕಿಡಿಗೇಡಿ ಹುಡುಗ ಅದ್ರ ಕೆಳಗೆ ಬರ್ದ ಮಕ್ಕಳು ರಸ್ತೆ ದಾಟಿದ ನಂತರ ಮೇಷ್ಟ್ರು ರಸ್ತೆ ದಾಟುತ್ತಿರುತ್ತಾರೆ ಅವಾಗ ಫಾಸ್ಟ್ ಆಗಿ ಹೋಗಿ ಅಂತ ಬರ್ದೇವ ಇವನು ಮೇಷ್ಟ್ರಿಗೆ ಫಿಟ್ಟಿಂಗ್ ಇಟ್ಬಿಡ್ತಾರೆ ಇವ್ರು ಹುಡುಗರು ಮೇಷ್ಟ್ಟ್ರು ಪಾಠ ಮಾಡ್ತಾ ಕೇಳಿದ್ರು ಏನಂತ ಕೇಳಿದ್ರು ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಇದಕ್ಕೆ ಸಿಮಿಲರ್ ಉದಾಹರಣೆ ಹೇಳಲಿ ಅಂತ ಹುಡುಗ ಹುಡುಗಿ ಅಂತ ಹೇಳ್ದ ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಇದಕ್ಕೆ ಸಿಮಿಲರ್ ಉದಾಹರಣೆ ನೀರು ಕುಡಿದವ ಮೂತ್ರ ಒಯ್ಯಲೇಬೇಕು ಅಂತವಾಗವ ಹುಡುಗ್ ಎಷ್ಟು ಚಂದ ಉತ್ತರ ಕೊಡ್ತಾರೆ ನೋಡ್ರಿ ಇನ್ನೊಂದು ಮಾತಾಡ್ತೀನಿ ಹೇಳ್ತಾರೆ ಮೇಷ್ಟ್ರ ಪಾಠ ಮಾಡ್ತಾಳ ಸಮುದ್ರದ ಮ ಸಮುದ್ರದ ದಂಡೆಯಲ್ಲಿ ಮಾ ತೆಂಗಿನ ಮರವಿದೆ ಸಮುದ್ರದ ದಂಡೆಯಲ್ಲಿ ತೆಂಗಿನ ಮರವಿದೆ ಆ ತೆಂಗಿನ ಮರಕ್ಕೂ ಮನುಷ್ಯನಿಗೂ ಏನೆಲ್ಲ ವ್ಯತ್ಯಾಸ ಅಂತ ಕೇಳಿದ್ರು ಹುಡುಗ ಹೇಳ್ದ ಸರ್ ಸಮುದ್ರದ ದಂಡೆ ಮೇಲೆ ತೆಂಗಿನ ಮರವಿದೆ ಆ ತೆಂಗಿನ ಮರಕ್ಕೂ ನಮಗೂ ವ್ಯತ್ಯಾಸ ಇಷ್ಟೇ ಸರ್ ಸಮುದ್ರದ ದಂಡೆ ಮೇಲಿರ್ತಕ್ಕಂಥ ತೆಂಗಿನ ಮರ ಉಪ್ಪು ನೀರನ್ನು ಕುಡಿದು ನಮಗೆ ಸಿಹಿಯಾದ ಎಳೆ ನೀರನ್ನು ಕೊಡುತ್ತದೆ ಆದರೆ ಈ ಮನುಷ್ಯ ಆ ಸಿಹಿಯಾದ ಎಳೆ ನೀರನ್ನು ಕುಡಿದು ಉಪ್ಪು ನೀರನ್ನು ಬಿಡುತ್ತಾನೆ ಅಂದೇವಾ ಹುಡುಗರು ಚಂದ ಉತ್ತರ ಕೊಡ್ತಾರೆ ಅದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ಮೇಷ್ಟ್ರ ಪಾಠ ಅಂತ ಹೇಳಿದ್ರು ಸಮುದ್ರದ ಮಧ್ಯೆ ಮಾವಿನ ಮರವಿದೆ ಮಾವಿನ ಮರದ ತುಂಬ ಹಣ್ಣಿದೆ ಅವುಗಳನ್ನು ಹೇಗೆ ಕಿತ್ತು ತರುವೆ ಅಂದರು ಮೇಷ್ಟ್ರು ಇವಾಗ ಹುಡುಗ ಉತ್ತರ ಹೇಳ್ದ ಸಮುದ್ರದ ಮಧ್ಯೆ ಮಾವಿನ ಮರವಿದೆ ಅವುಗಳನ್ನು ಮಾವಿನ ಮರದ ತುಂಬ ಹಣ್ಣಿದೆ ಅವುಗಳನ್ನು ಹೇಗೆ ಕಿತ್ತು ತರುವೆ ಅಂದರೆ ಹಕ್ಕಿಯಂತೆ ಹಾರಿ ಹೋಗಿ ಕಿತ್ತು ತಂದು ತಿಂದು ಬಿಡುವೆ ಅಂದ್ಬಿಟ್ಟ ಮೇಷ್ಟ್ರಿಗೆ ಮೇಷ್ಠ್ರಿ ಸಿಟ್ಟು ಬಂದುಬಿಡ್ತು ಲೈ ನಾನು ನಿನಗೆ ತಿನ್ನೋ ಕೇಳಲಿಲ್ಲ ಕಿತ್ಕಂಬರ ಕಷ್ಟ ಹೇಳಿದ್ದೆ ಮಗ ಕಿತ್ಕಂಬಂದು ತಿಂತೀಯನಲ್ಲೇ ಮಗನೈ ಅಕ್ಕಿಯಂತೆ ಹಾರಿ ಹೋಗ್ತೀಯಾ ಅಕ್ಕಿಯಂತೆ ಹಾರಿ ಹೋಗೋಕೆ ನಿಮ್ಮ ಅಜ್ಜಿನ ವಧವ ರೆಕ್ಕಿ ಅಂತ ಕೇಳಿಬಿಟ್ರೆ ಹುಡುಗಿ ಎಂಥ ಉತ್ತರ ಹೊಡಿಬೇಕ್ರಿ ಮೇಷ್ಟ್ರಿಗೆ ಅಲ್ರಿ ಸರ್ ಸಮುದ್ರದ ಮಧ್ಯೆ ಮಾವಿನ ಮರ ಐತಿ ಅಂತೀರಿ ಅಕ್ಕಿಯಂತೆ ಹಾರಿ ಹೋಗ್ತೀನಂದ್ರೆ ನಿಮ್ಮ ಅಜ್ಜಿನ ವಧವೇನಂತ ಅಕ್ಕಿ ಅಂತ ಕೇಳ್ತೀರಿ ಮತ್ತು ಸಮುದ್ರದ ಮಧ್ಯೆ ಗಿಡ ಏನು ನಿಮ್ಮ ಅಪ್ಪನಟ್ಟ ನೆನ್ರಿ ಮಕ್ಕಳು ಭಾರಿ ಚೂಟಿ ಬಾರಿ ಇನ್ಸ್ಟೆಂಟ್ ಆನ್ಸರ್ ಕೊಡ್ತಾರೆ ನೋಡಿ ಮೇಷ್ಟ್ರ ಪಾಠ ಮಾಡ್ತಾ ಹೇಳಿದ್ರು ಇತಿಹಾಸ ಮೇಷ್ಟ್ರ ಪಾಠ ಮಾಡ್ತಾ ಹೇಳಿದ್ರು ಏನಂತ ಹೇಳಿದ್ರು ಮೂರನೇ ಮಹಾಯುದ್ಧ ನಡೆದರೆ ಏನಾಗುತ್ತದೆ ಅಂತ ಕೇಳಿದ್ರು ಹುಡುಗ ಅಂತ ಹೇಳಿದ ಮೂರನೇ ಮಹಾಯುದ್ಧ ನಡೆದ್ರೆ ಇನ್ನೇನಾಗ್ತದೆ ಸಾರ್ ಇತಿಹಾಸ ಟೆಕ್ಸ್ಟ್ ಬುಕ್ ಇನ್ನೊಂದು ಸ್ವಲ್ಪ ದಪ್ಪ ಕತೆ ಅಂದೆ ಮಗ ಇನ್ಸ್ಟೆಂಟ್ ಸ್ಟಾರ್ಟಿಂಗ್ದಿಂದ ನೀವು ಹೆಂಗಾದರೂ ಕೇಳಿ ಉತ್ತರನ ಇಮ್ಮಿಡಿಯೇಟ್ ಆನ್ಸರ್ ಕೊಡ್ತಾರೆ ನಾನು ನನ್ನ ಮಗನೂ ಒಂದು ಉದಾಹರಣೆ ಹೇಳ್ತೀನಿ ಈ ಹುಡುಗರು ಐ ಕ್ಯೂ ಎಷ್ಟು ಫಾಸ್ಟ್ ಇದೆ ಅನ್ನೋ ನನಗೆ ಗೊತ್ತಿಲ್ಲ ಬಾರಿ ಪಕ್ಕಾ ಆನ್ಸರ್ ಕೊಡ್ತಾರೆ ಕನ್ಫ್ಯೂಷನ್ಗೆ ಇಟ್ಬಿಡ್ತಾರೆ ನನ್ನ ಮಗನ್ನ ಸ್ಕೂಲಿಗೆ ಬಿಡೋಕೆ ರೀ ನಮ್ಮ ಮಗನ್ನ ಸ್ಕೂಲಿಗೆ ಬಿಟ್ಟೆ ಸ್ಕೂಲಿಗೆ ಬಿಟ್ಟಾದ್ಮೇಲೆ ನನ್ನ ಮಗ ಹೇಳ್ದೆ ಅಪ್ಪ ನಾಲ್ಕುವರೆಗೆ ಬಂದ್ಬಿಡಪ್ಪ ಬಂದುಬಿಡಪ್ಪ ಸ್ಕೂಲ್ ಬಿಡುತ್ತೆ ಅಂತ ಹೇಳ್ದೆ ಆಯಿತು ಬರ್ತೀನಿ ಪುಟ್ಟ ಅಂದೆ ನಾಲ್ಕುವರೆಗೆ ವರೆಗೆ ಹೋಗಿದ್ದರಿ ನಾಲ್ಕೂವರೆಗೆ ಹೋಗಿದ್ದೆ ಸ್ಕೂಲ್ ಬಿಡ್ತು ಸ್ಕೂಲ್ ಬಿಟ್ಟಿತ್ತು ನನ್ನ ಮಗನ ಕೈ ಇಡ್ಕೊಂಡು ನಾನು ಹಿಂಗೆ ಹೊರಟಿದ್ದೆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಮೇಡಮ್ ಅಲ್ಲಿ ಹೊರಟಿದ್ರು ಇವ ನನ್ನ ಮಗ ಏನು ಅನ್ಬೇಕ್ರಿ ಅಪ್ಪ ಅಲ್ಲಿ ನಮ್ಮ ಮೇಡಮ್ ಹೊಂಟ ನೋಡಪ್ಪ ಅಂತ ಅಂದ ಅವರ ನಿಮ್ಮ ಮೇಡಮ್ ಬಂದೆ ಹೌದಪ್ಪ ಅಂದರೆ ಮತ್ತೆ ಮುಂದುವರೆದು ಏನು ಹೇಳ್ಬೇಕ್ರಿ ಅಪ್ಪ ನಮ್ಮ ಮೇಡಮ್ಮು ಭಾರಿ ತಳ್ಳಿಗೆ ಬೆಳ್ಳಿಗೆ ಭಾರಿ ಸ್ಮಾರ್ಟ್ ಅದ್ರಲ್ಲಪ್ಪ ಅಂದ ನಾನು ಗಾಬರಿ ಬಿದ್ದೆಲ್ಲೇ ಇವು ಫೆಲೋ ನೀನು ಮೇಡಮರ್ ನಂಗೆಲ್ಲ ಸು ವರ್ಣನೆ ಮಾಡ್ತಾರಾ ನೀನು ನಿಮ್ಮ ಮೇಡಮರನ್ನ ತಾಯಿ ಸಮಾನ ನೋಡಬೇಕು ನೀನೆಲ್ಲ ತಾಯಿ ದೃಷ್ಟಿಯಿಂದನೇ ನಿಮ್ಮ ಮೇಡಮರ್ ನೋಡಬೇಕು ಅಂದ ನನ್ನ ಮಗ ಎಂಥ ಉತ್ತರ ಕೊಡ್ಬೇಕ್ರೆ ಹೋಗಪ್ಪ ನೀನೇ ಎಲ್ಲ ನಿನಗೆ ಸೆಟ್ ಮಾಡ್ಕೊಂತೀಯ ನನಗೂ ಒಂದು ಸ್ಯಾಟ್ ಮಾಡುವಲ್ಲಿ ಅಂದ ಮಕ್ಕಳನ್ನು ನೀವು ಮಕ್ಕಳ ಮನಸ್ಸು ಹೆಂಗಿರುತ್ತಂದರೆ ಬಿಳಿ ಹಾಳೆ ಇದ್ದಂಗಿರುತ್ತೆ ಬಂಧುಗಳೇ ಆ ಮಕ್ಕಳ ಎಲ್ಲವನ್ನೂ ಹೀರ್ಕೊಂತ ಇರ್ತವೆ ನಿಮ್ದೇನು ಕೆಲಸ ಅಂದರೆ ಸ್ಪಷ್ಟವಾದ ಮತ್ತು ನಿಖರತೆ ಇರ್ತಕ್ಕಂಥ ಮಾಹಿತಿ ಮಕ್ಕಳಿಗೆ ಕೊಡಬೇಕು ನೀವು ಸ್ವಲ್ಪ ಮಾಹಿತಿ ತಿರುಚಿದ್ರಿಂದ ಆ ಹುಡುಗರು ಬೇರೆಯೇ ಅರ್ಥ ಮಾಡ್ಕೊತಾರೆ ನಿಜ ಹೇಳ್ಬೇಕಂದ್ರೆ ಕನ್ನಡ ಮೇಷ್ಟ್ರು ಪಾಠ ಮಾಡ್ತಿದ್ರು ಕನ್ನಡ ಮೇಷ್ಟ್ರು ಪಾಠ ಮಾಡ್ಕಂತ ಹೇಳಿದ್ರೆ ಏನು ಹೇಳಿದ್ರು ಕಾ ಇದ್ದದ್ದು ಕೂ ಆಗಲು ಕೊಂಬು ಕೊಡಬೇಕು ಅಂದರು ಮೇಷ್ಟ್ರು ಹಂಗೆ ಅಂದಿದ್ದೇ ತಡ ಒಬ್ಬ ಹುಡುಗಿ ಹಿಂದಿನ ಗೆದ್ದೇ ಬಿಟ್ಟ ಸರ್ ನೀವು ಹೇಳ್ದಂಗೆ ಆದರೆ ಕಾ ಇದ್ದದ್ದು ಕೂ ಆಗಲು ಕೊಂಬು ಕೊಡಬೇಕಾದರೆ ಚಾ ಇದ್ದದ್ದು ಚೂ ಆಗಲು ಚೊಂಬು ಕೊಡಬೇಕೆಂದ್ರಿ ಸರ್ ಮಕ್ಕಳು ಎಷ್ಟು ಇನ್ ಇನ್ಸ್ಟೆಂಟಾಗಿ ಆನ್ಸರ್ ಕೊಡ್ತಾರೆ ಅಂತ ಕನ್ನಡ ಮೇಷ್ಟ್ರು ಪಾಠ ಮಾಡ್ತಾ ಹೇಳಿದ್ರು ಕನ್ನಡ ಭಾಷೆ ಪ್ರಪಂಚದಲ್ಲೇ ಮೂರನೇ ಭಾಷೆಯಾಗಿ ಉದ್ಭವಿಸಿದ ಭಾಷೆ ಎರಡು ಸಾವಿರ ಇತಿಹಾಸಗಳುಳ್ಳ ನಮ್ಮ ಭಾಷೆ ಇವತ್ತು ನಮ್ಮ ರಾಜ್ಯದಲ್ಲೇ ಕನ್ನಡ ಭಾಷೆ ವಿರಳ ಆಗ್ತದೆ ನೀವು ಸಾಹಿತ್ಯ ಓದಿ ಕತೆ ಓದಿ ಕವನ ಓದಿ ಚುಟುಕು ಓದಿ ನೀವು ಕವನ ಓದಿರಿ ನೀವು ಚುಟುಕು ಬರೀರಿ ಅಂತಂದ್ರು ಮೇಷ್ಟ್ರು ಅದಕ್ಕೊಂದು ಉದಾಹರಣೆ ಹೇಳಿದ್ರು ಮೇಷ್ಟ್ರು ಏನು ಹೇಳಿದರು ನೀರಿನ ಸಾಗರ ದಾಟಲು ತೆಪ್ಪ ಇರಬೇಕು ನೀರಿನ ಸಾಗರ ದಾಟಲು ತೆಪ್ಪ ಇರಬೇಕು ಸಂಸಾರ ಸಾಗರ ದಾಟಲು ತೆಪ್ಪಗಿರಬೇಕು ಅಂದರೆ ವೇಷ್ಟರು ಅಂದರೆ ನಾವು ಸ ಸಂಸಾರದಲ್ಲಿ ಸಮಾಧಾನವಾಗಿರಬೇಕು ಯಾವುದೇ ಕಾರಣಕ್ಕೂ ನಾವು ಜಗಳ ಆಡಬಾರ್ದು ನಾವು ಜಗಳ ಆಡಿದ್ದು ಪಕ್ಕದ ಮನೆ ಕೇಳುಕೂಡ್ದು ಆ ಥರ ಜಗಳ ಆಡಬೇಕು ಅನ್ನೋ ರೀತಿಯಲ್ಲಿ ವೇಷ್ಟರು ಉದಾಹರಣೆ ಹೇಳಿದ್ರು ಹಂಗೆ ಅಂದಿದ್ದೇ ತಡ ಒಬ್ಬರಿಗೆ ಎದ್ಬಿಟ್ಟ ಸರ್ ನಾನೊಂದು ಕವನ ಬರ್ದೀನಿ ಓದ್ಲೇನ್ರಿ ಸರ್ ಅಂತ ಅಂದ್ಬಿಟ್ಟ ವೇಷ್ಟ್ರಿಗೆ ಆಶ್ಚರ್ಯ ಈಗಿನ ಹೇಳಿದ್ದೀನಿ ಆಗಲೇ ಕವನ ಬರ್ತೀನಿ ಏನೇ ನೀನು ಅಂದರು ಹೌದು ಸರ್ ನಾನು ಕವನ ಬರ್ದೀನ್ ರೀ ಸರ್ ಅಂತ ಹೇಳಲೆ ಅಂತದ್ದು ಅವ ಹೇಳ್ದ ಕಾಡು ಬೆಳೆಸಿ ನಾಡು ಉಳಿಸಿ ನೀರು ಹರಿಸಿ ಬೆಳೆ ಬೆಳೆಸಿ ಬೆವರು ಹರಿಸಿ ಹಣ ಗಳಿಸಿ ತಲೆ ಬೋಳಿಸಿ ಎಣ್ಣೆ ಉಳಿಸಿ ಅಂದ ಮಗ ಮೇಸ್ಟ್ ಹೇಳ್ದು ಇದೇನಲೆ ಕವನ ಇವ್ರು ಸಲ ಕುತ್ಕೋ ಆದ್ರು ಅವ್ನು ಕುಂತಿದ್ದೆ ತಡ ಇನ್ನೊಬ್ಬ ಹುಡುಗ್ಯದ ಸರ್ ಇವರೆಲ್ಲ ಆರ್ ಆರ್ ಲೈನಿಂದ ಕವನ ಬರ್ದಾರ್ರಿ ಸರ್ ನಾನು ನಾಲ್ಕೇ ಲೈನಿಂದ ಕವನ ಬರ್ತೀನಿ ಓದ್ಲೇನ್ರಿ ಸರ್ ಅಂದ ಓದಲೇ ಅಂತಂದರು ಅಮಾಶಿರು ಇಟ್ಕೊಂಡ ಹೃದಯದ ನೋವಿಗಿಲ್ಲ ಮುಲಾಮು ಅಂದ ಹೃದಯದ ನೋವಿಗಿಲ್ಲ ಮುಲಾಮು ಅದಕ್ಕೆ ಯಾರನ್ನು ಪ್ರೀತಿಸಲಿಲ್ಲ ಅಬ್ದುಲ್ ಕಲಾಮು ಅನ್ನೇವ ಅಯ್ಯೋ ಅಂತ ದೊಡ್ಡೋರ ಮೇಲೆಲ್ಲ ಈಗೆಲ್ಲ ಹೇಳಬಾರ್ದು ಕವನ ಅಂತಂದರು ಅವನು ಹಂಗೆ ಅಂದು ಕೂತಿದ್ದೆ ತಡ ಇನ್ನೊಬ್ಬ ಹುಡುಗದ ಸರ್ ನಾನು ಕವನ ಬರ್ದಿದ್ದೀನಿ ಹೇಳೇನ್ರಿ ಸರ್ ಅದ ಏನು ನಿನ್ನ ಕವನ ಏನು ಅಂತಂದರು ಸರ್ ಕವನ ರೀ ಸರ್ ಈ ಜೀವನವನ್ನು ಕ್ರಿಕೆಟ್ಗೆ ಹೋಲಿಸಿ ಬರ್ದಿದ್ದೀನಿ ರೀ ಸರ್ ಅದ ಜೀವನವನ್ನು ಕ್ರಿಕೆಟಿಗೆ ಹೋಲಿಸಿ ಬರ್ದಿದ್ಯಾ ಹೇಳಿ ನೋಡೋಣ ಅಂತಂದು ಅವ ಹುಡುಗ ಶುರು ಇಟ್ಕೊಂಡ ಜೀವನ ಎಂಬ ಈ ಕ್ರಿಕೆಟ್ನಲ್ಲಿ ಜೀವನ ಎಂಬ ಈ ಕ್ರಿಕೆಟ್ನಲ್ಲಿ ಪ್ರೀತಿ ಎಂಬ ಬಾಲ್ ಎಸೆದು ಹುಡುಗಿ ಎಂಬ ವಿಕೆಟ್ ಪಡೆದೇ ಅಂದ ಮೇಸ್ಟ್ರು ಭಾರಿ ಐತಲೇ ಕವನ ಮಗನೇ ಅಂತಂದರು ತಡ್ರಿ ಸರ ನಮ್ಮದು ಇನ್ನೂ ಕವನ ಮುಗಿದಿಲ್ಲ ಅಂತಂದರು ಇನ್ನು ಒಂದೇ ಒಂದು ಬಾಲ್ ಐತ್ರಿ ಸರ್ ಅಂದ ಏನಲ್ಲ ಅದು ಅಂದರು ಮತ್ತೆ ಹೇಳಿದವನು ಜೀವನ ಎಂಬ ಈ ಕ್ರಿಕೆಟ್ನಲ್ಲಿ ಪ್ರೀತಿ ಎಂಬ ಬಾಲ್ ಎಸೆದು ಹುಡುಗಿ ಎಂಬ ವಿಕೆಟ್ ಪಡೆದೇ ಬಡ್ಡಿ ಮಗ ಅವರಪ್ಪ ನೋಬಾಲ್ ಎಂದ ಅಂದ ಇಮ್ಮಿಡಿಯೇಟ್ ಆನ್ಸರ್ ಕೊಡ್ತಾರೆ ಹುಡುಗರು ನೀವು ಹೇಳ್ಬೇಕಂದ್ರೆ ಬಹಳಷ್ಟು ಮಕ್ಕಳು ಉತ್ತರ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಭಾಳ ಚೆನ್ನಾಗಿ ಬರೀತಾರೆ ಈಗಿನ ಮಕ್ಕಳು ಏನಂದರೆ ನಾವೆಲ್ಲ ಮೂರು ಪುಟಗಳಿಗೆ ಮೀರಿದಂಥ ಉತ್ತರ ಬರೀರಿ ಬರಿತಾ ಇದ್ವಿ ಅಥವಾ ಮೂವತ್ತು ಪುಟಗಳಿಗೂ ಮೀರಿದಂಥ ಬರಿತಿದ್ವಿ ಯಾಕಂದ್ರೆ ನಮಗೆ ಜಾಸ್ತಿ ಮಾರ್ಕ್ಸು ಬೇಕಂದರೆ ಪೇಜ್ ತುಂಬಿಸಿದರೆ ಮಾರ್ಕ್ಸ್ ಅಂತ ನಾವು ಅನ್ಕೊಂಡಿದ್ವಿ ಈಗಿನ ಹುಡುಗರು ಹಂಗೆ ಎಕ್ಸಾಮ್ ಬರೆಯಲ್ಲ ಈಗಿನ ಹುಡುಗರು ಸೆಮಿಸ್ಟರ್ ಸಿಸ್ಟಮ್ ಸೆಮಿಸ್ಟರ್ ಅಂದರೆ ಸೆಮಿ ಒಂಥರ ಕ್ರ್ಯಾಕ್ ಇದ್ದಂಗೆ ಸೆಮಿ ಅನ್ನಂಗೆ ಎರಡು ಸೆಮಿಸ್ಟರ್ ಪದ್ಧತಿಯಲ್ಲಿ ಮೇಸ್ಟ್ರು ಪಾಠ ಮಾಡ್ತಾ ಮೇಡಮ್ ಕೇಳಿದ್ರು ನಿಜ ಹೇಳು ನಿನಗೆ ವಾರ್ಷಿಕ ಪದ್ಧತಿ ಚೆನ್ನಾಗಿತ್ತಾ ಸೆಮಿಸ್ಟರ್ ಪದ್ಧತಿ ಚೆನ್ನಾಗಿತ್ತ ಅಂತ ಆ ಹುಡುಗ ಹೇಳ್ದ ವಾರ್ಷಿಕ ಪದ್ಧತಿನೇ ವರ್ಷಕ್ಕೊಂದು ಸಾರಿ ಎಕ್ಸಾಮ್ ಮರ್ಯಾದೆ ಚೆನ್ನಾಗಿತ್ತು ರೀ ಮೇಡಮ್ ಇದೇನಿದು ಏನಿದು ಎರಡೆರಡು ಸಾರಿ ಅಂತಾನೆ ಯಾಕೆ ಎರಡೆರಡು ಸಾರಿ ಏನು ಪ್ರಾಬ್ಲಮ್ ಅವಾಗೆಲ್ಲ ವರ್ಷಕ್ಕೊಂದು ಸಾರಿ ಮಾನ ಮರ್ಯಾದೆ ಹೋಗ್ತಿತ್ತು ಈ ಈಗ ವರ್ಷಕ್ಕೆ ಎರಡೆರಡು ಸಾರಿ ಒಂಟತ್ ನಮ್ಮ ಮಾನ ಮರ್ಯಾದೆ ಅಂದೇವಾ ಹುಡುಗರು ಥಿಂಕಿಂಗೇ ಬೇರೆ ಇರ್ತೈತೆ ಅಂತ ಹೇಳಿದ್ರೆ ಇನ್ನು ಎಕ್ಸಾಮ್ನಲ್ಲಿ ಹೆಂಗೆ ಬರೀತಾರೆ ಉತ್ತರ ಎಷ್ಟು ಸ್ಪಷ್ಟವಾಗಿ ಕೊಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ ಮೇಸ್ಟ್ ಒಂದು ಕ್ವಶನ್ ಪೇಪರ್ ಕೊಟ್ಟರು ಕ್ವಶನ್ ಪೇಪರ್ ಕೊಟ್ಟು ಹೇಳಿದರು ಉತ್ತರನ ಸಂಕ್ಷಿಪ್ತವಾಗಿ ಬರೀಬೇಕು ಅಂತ ಹೇಳಿದರು ಕ್ರಿಕೆಟ್ ಬಗ್ಗೆ ಸಂಕ್ಷಿಪ್ತವಾಗಿ ಬರೀರಿ ಅಂತಿತ್ತು ಅವ ಬರೆದಿದ್ದ ಹೆಸರು ಬರೆದಿದ್ದ ನಂಬರ್ ಬರೆದಿದ್ದ ಖಾಲಿ ಹಾಳಿ ಕೆಳಗೆ ಒಂದೇ ಒಂದು ಲೈನ್ ಬರೆದಿದ್ದ ಬಹಳ ಸ್ಪಷ್ಟವಾಗಿ ಬರೆದಿದ್ದ ಏನಂತ ಬರ್ದಿದ್ದಂದರೆ ಕ್ರಿಕೆಟ್ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ಬರೆದಿದ್ದ ಮಳೆಯ ಕಾರಣ ಈ ದಿನದ ಆಟ ರದ್ದಾಗಿದೆ ಅಂತ ಬರ್ದಿ